ಹೆಜ್ಜೆ ಸರಿಸುತ್ತೇವೆ. ನಾನು ರಜದ ದಸರಾ ರಜದ ಅವಧಿಯಲ್ಲಿ ಮಾಡಿದ ಪ್ರಯೋಗಗಳು. ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಬ್ಯಾಟರಿ, ಉಪ್ಪು, ಸ್ಪ್ಯಾಚುಲ, ಬೀಕರ್ನಲ್ಲಿರುವ ನೀರು. ಫಸ್ಟ್ ಮೊದಲು ಉಪ್ಪನ್ನು ತೆಗೆದು ನೀರಲ್ಲಿ ಹಾಕಬೇಕು. ಉಪ್ಪನ್ನ ನೀರಲ್ಲಿ ಹಾಕ್ತಾ ಇದೀಯಾ? ಎಷ್ಟು ಚಮಚ ಹಾಕ್ಬೇಕು? ಹಾಕು. ಹಾಕ್ಬಿಟ್ಟು ಏನ್ ಮಾಡ್ಬೇಕು? ಕಲ್ಕ್ಬೇಕು. ಚೆನ್ನಾಗಿ ಕಲ್ಕು. ಯಾಕೆ ಕಲ್ಕ್ಬೇಕು ಅಂದ್ರೆ ಸಂಪೂರ್ಣವಾಗಿ ಅದು ಕರಗಬೇಕು. ಹಾ, ಉಪ್ಪು ಸಂಪೂರ್ಣ ಕರಗಬೇಕಂದ್ರೆ ನೀನು ಕಲ್ಕ್ತಾ ಇದೀಯಾ. ಕರೀತಾ? ಓಕೆ. ಹಾಂ, ನೆಕ್ಸ್ಟ್ ಏನು ಮಾಡಬೇಕು? ಬ್ಯಾಟ್ರಿ ನೀರು ಒಳಗೆ ಹಾಕ್ಬಿಡ್ತೀಯಾ? ಹಾಕ್. ಹಾಂ, ಏನಾಗ್ತಿದೆ? ಗುಳಿಗಳು ಎದ್ದೇಳ್ತಾ ಇದ್ದಾವೆ. ಹೌದು. ಓಕೆ, ಗುಳಿಗಳು ಬರ್ತಾ ಇದ್ದಾವೆ. ಯಾಕೆ ಗುಳಿಗಳು ಬರ್ತಾ ಇದ್ದಾವೆ? ಸರ್, ಅಲ್ಲಿ ಉಪ್ಪು ಸರ್, ಬ್ಯಾಟ್ರಿ ಬ್ಯಾಟ್ರಿ ವಿದ್ಯುತ್ ಹರಿತಿದೆ. ಹಾಂ, ಮತ್ತೆ ಅಲ್ಲಿ ಯಾಕೆ ಗುಳಿಗಳು ಯಾಕೆ ಬರ್ತಾ ಇದ್ದಾವೆ ಅಂದ್ರೆ ಅದು ಏನು, ಯಾವ ಅನಿಲ ಬಿಡುಗಡೆ ಆಗ್ತಿದೆ ಅಲ್ಲಿ? ಗುಳಿಗಳು ಬರ್ತಾ ಇದಾವಲ್ಲ, ಅದ್ರ ಅರ್ಥ ಅಲ್ಲಿ ಒಂದು ಅನಿಲ ಉತ್ಪತ್ತಿ ಆಗ್ತಾ ಇದೆ. ಯಾವ ಅನಿಲ ಅದು? ಅಲ್ಲಿ ಬಿಡುಗಡೆ ಆಗ್ತಿರೋದು ಯಾವ ಅನಿಲಪ್ಪ ಅದು? ಹೈಡ್ರೋಜನ್ ಆಗುತ್ತಿಲ್ಲ. ಹೈಡ್ರೋಜನ್ ಅನಿಲ. ಹೌದಾ? ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ. ಓಕೆ. ಹಾಗೆ ಈ ಒಂದು ಪ್ರಯೋಗದಿಂದ ನಾವು ಏನ್ ತಿಳ್ಕೊಬಹುದು? ಈ ಒಂದು ಪ್ರಯೋಗದಿಂದ ಏನ್ ತಿಳ್ಕೊಬಹುದು ನಾವು? ವಿದ್ಯುತ್ ಹರಿಯುತ್ತದೆ, ಮತ್ತೆ ಅಲ್ಲಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಬಹುದು. ಧನ್ಯವಾದಗಳು.